Hello friends, welcome to my channel Heaven Some Spices Masalegal Sparka. Ivatindina hotel style alli veg kurma madana. Tinalu tumba tasty agirutte. Tumba kadame padarthadalli tumba sulubhavagi madkobodu. Khandita maneyalli try madi. Banni shuru madana. Nanu illi erade elakki tagondiddini. Ondinju chikki tagondiddini. Hage 5 rinda 6 ಲವಂಗ 5 ರಿಂದ 6 ಕಾಳು ಮೆಣಸಿನ ಕಾಳು ತಗೊಂಡಿದ್ದೀನಿ ಮತ್ತೆ 1 ಚಮಚ ಜೀರಿಗೆ ತಗೊಂಡಿದ್ದೀನಿ ಸ್ವಲ್ಪ ಪಲಾವ್ ಪತ್ರೆ ಎಲೆ ತಗೊಂಡಿದ್ದೀನಿ ಉರ್ದು ಪೌಡರ್ ಮಾಡಿರೋ ಜೀರಿಗೆ ಪೌಡರ್ ಹಾಗೆ 5 ರಿಂದ 6 ಗೋಡಂಬಿ ತಗೊಂಡಿದ್ದೀನಿ ಮತ್ತೆ 1 ಸ್ಪೂನ್ ಅಷ್ಟು ಸೋಪಿಂಗ್ ಕಾಳು ತಗೊಂಡಿದ್ದೀನಿ ಕುರ್ಮಾ ಮಾಡೋದಕ್ಕೆ ತರಕಾರಿಗೆ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಕಟ್ ಮಾಡಿ ಹಾಗೆ ಗೋಬಿ ತಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಒಂದು 5 ರಿಂದ 6 ಬೀನ್ಸ್ ತಗೊಂಡಿದ್ದೀನಿ ಗೋಬಿನ ಬಿಸಿನೀರಲ್ಲಿ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಕಿಬಿಟ್ಟು ಆಮೇಲೆ ಅದನ್ನು ಯೂಸ್ ಮಾಡೋಕೆ ತಗೊಳ್ಳಿ ಗ್ರೇವಿ ಮಾಡೋದಕ್ಕೆ 2 ಟೊಮೆಟೊ ತಗೊಂಡಿದ್ದೀನಿ ಹಾಗೆ 5 ರಿಂದ 6 ಮೆಣಸಿನಕಾಯಿ ಒಂದು 10 ರಿಂದ 12 ಎಸಳು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ 2 ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ತಗೊಂಡಿದ್ದೀನಿ ಒಂದು ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಏಲಕ್ಕಿ ಮತ್ತು ಚಕ್ಕೆ ಕಾಳುಮೆಣಸು ಲವಂಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಪತ್ರ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೋಪಿಂಗ್ ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಎಲ್ಲನೂ ಕೈ ಹಿಡ್ಕೊಳ್ತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಹುರ್ಕೊಳ್ಳಿ ಅಂತ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಮೆಣಸಿನಕಾಯಿ ಹಾಕ್ಕೊಂಡು ಕೈ ಹಿಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಹುರಿಯಬೇಕು ಎರಡು ಸೆಕೆಂಡ್ ಹುರ್ಕೊಂಡ ನಂತರ ಹೆಚ್ಚಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೈ ಆಡ್ಕೋಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ರಿ ಹಾಗೆ ಗೋಡಂಬಿನ ಹಾಕ್ಕೊಂಡು ಕೈ ಆಡ್ಕೊಳ್ಳೋಣ ನಾವಿದನ್ನು ರುಬ್ಕೊಳ್ಬೇಕು ಅದರಿಂದ ಹುರ್ಕೊಂಡಾದ ನಂತರ ಇನ್ನೊಂದು ಸ್ವಲ್ಪ ಆರೋದಕ್ಕಿಡೋಣ ಬಿಸಿ ಬಿಸಿದು ಮಿಕ್ಸರಿಗೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಇದೊಂದು ಸೆಕೆಂಡ್ ಆರೋದಕ್ಕೆ ಬಿಟ್ಬಿಟ್ಟು ಇದರಲ್ಲಿ ಹಾಕಿರೋಂಥ ಪಲಾವೆಲ್ಲಿ ತೆಗೀತಾ ಇದ್ದೀನಿ ಮಸಾಲೆಯಲ್ಲಿ ಹಾಕಿ ರುಬ್ಬಿದ್ರೆ ಕೈ ಆಗುತ್ತೆ ಅಂತ ಎಲ್ಲ ತರಕಾರಿಗಳನ್ನ ತೊಳ್ಕೊಂಡು ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಇದನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಮೊದಲೇ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಹಣ್ಣನ್ನಾಗಿ ಬೇಯೋದು ಬೇಡ ಜಸ್ಟ್ ಒಂದು ಕಾಲು ಭಾಗ ಬೆಂದರೆ ಸಾಕು ನಾವು ಆವಾಗಲೇ ಫ್ರೈ ಮಾಡ್ಕೊಂಡು ಇದು ಉಳ್ಳಾಗಡ್ಡೆ ಟೊಮೆಟೊ ಹಣ್ಣು ಎಲ್ಲ ಆರಿದೆ ಈಗ ಮಿಕ್ಸರಿಗೆ ಹಾಕ್ಕೊಳ್ಬೋದು ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೋಡಿ ಈಗ ನಮ್ಮ ತರಕಾರಿ ಕೂಡ ಬೆಂದಿದೆ ನಾನು ತುಂಬ ಹೊತ್ತು ಬೇಯಿಸ್ಕೊಂಡಿಲ್ಲ ಜಸ್ಟ್ ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟಾಗಿ ಗ್ರೇವಿ ಒಳಗಡೆ ಹಾಕಿನೂ ಬೇಯಿಸ್ಕೋಬೋದು ಅರ್ಜೆಂಟ್ ಇದ್ದಾಗ ನೀವು ಈ ರೀತಿ ಮಾಡ್ಕೋಬೋದು ಆವಾಗಲೇ ಎಲ್ಲ ಹುರ್ಕೊಳಕ್ಕೆ ತೊಗೊಂಡಿದ್ವಲ್ಲ ಬಾಣಲಿ ಅದೇ ಬಾಣಲಿಗೆ ಒಂದು 2 ಟೀಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು
ರುಬ್ಕೊಂಡಿರೋಂಥ ಗ್ರೇವಿ ಹಾಕ್ಕೊಳ್ತಾ ಇದ್ದೀನಿ. ಈ ಗ್ರೇವಿನ ಒಂದು 2 ನಿಮಿಷ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ, ಅಲ್ಲಿವರೆಗೂ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಒಂದು 1/4 ಲೋಟದಷ್ಟು ನೀರು ಹಾಕಿ ಇದಕ್ಕೆ. ಆವಾಗಲೇ ಆಚೆ ತೆಗೆದು ಇಟ್ಟಿದ್ದಲ್ಲ ಪಲಾವ್ ಪತ್ರೆ ಎಲೆ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಕ್ಕೊಂಡು ರುಬ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ನಾನು ತೆಗೆದಿದ್ದೀನಿ. ಬೇಕಂದರೆ ಹಾಕ್ಕೊಂಡೆ ರುಬ್ಕೊಂಡ್ರು ಏನೂ ತೊಂದರೆ ಇಲ್ಲ. ಈಗ ಖಾರದ ಪುಡಿ, ಉಪ್ಪು ಮತ್ತು ಸಾಂಬಾರು ಪುಡಿ, ಹಾಗೆ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಚಮಚ ಅರಶಿನ, ಹಾಗೆ 1/4 ಚಮಚ ಕೊತ್ತಂಬರಿ ಕಾಳು ಪುಡಿ ಕೂಡ ಹಾಕಿದ್ದೀನಿ. ಈ ಮಸಾಲೆ 1-2 ನಿಮಿಷ ಕುದಿಬೇಕು. ನಾವು ತರಕಾರಿ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ, ಅದರಿಂದ 1-2 ನಿಮಿಷ ಇದು ಕುದಿದ ನಂತರ ಬೇಯಿಸಿರೋ ತರಕಾರಿ ಇದಕ್ಕೆ ಹಾಕ್ಕೊಳ್ಬೋದು. ಅಕಸ್ಮಾತ್ ನೀವು ತರಕಾರಿ ಬೇಯಿಸ್ಕೊಂಡಿಲ್ಲ ಅಂದರೆ ಒಂದು ನಿಮಿಷ ಇದು ಕುದ್ದಿದ ನಂತರ ತರಕಾರಿಗಳನ್ನ ಇದಕ್ಕೆ ಹಾಕ್ಕೊಳ್ಳ್ರಿ. ತರಕಾರಿ ಮಸಾಲೆ ಎರಡು ಒಟ್ಟಿಗೆ ಬೇಯುತ್ತೆ. ಬೇಯಿಸ್ಕೊಂಡಿರೋ ಈ ತರಕಾರಿನ ಗ್ರೇವಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬೆಂದಿಲ್ಲ, ತುಂಬ ಕಡಿಮೆ ಬೆಂದಿದೆ, ಇದು ಕಾಲು ಭಾಗ ಬೆಂದಿದೆ ಅಷ್ಟೇ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಇದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಗ್ರೇವಿಗೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ಳ್ರಿ, ಯಾಕಂದರೆ ತರಕಾರಿಗೂ ಹಾಕಿದೆ, ಬೇಕು ಅಂದರೆ ಇನ್ನೂ ಸ್ವಲ್ಪ ಮತ್ತೆ ಆ್ಯಡ್ ಮಾಡ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು 1-2 ನಿಮಿಷ ಬೇಯೋದಕ್ಕೆ ಬಿಡಿ ಮುಚ್ಚಿಬಿಟ್ಟು. ನಾನಿಲ್ಲಿ ಪಕ್ಕದಲ್ಲಿ ಪೂರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನಿಮ್ಮ ಪುರಿಗಳು ಇದೇ ರೀತಿ ಉಬ್ಬಿ ಬರ್ತಾ ಇಲ್ಲ ಅನ್ನೋದಾದರೆ ಖಂಡಿತ ನಮ್ಗೆ ಕಮಿಟ್ ಮಾಡಿ ತಿಳಿಸಿ. ಪುರಿ ಯಾವ ರೀತಿ ಉಬ್ಬಿ ಬರೋ ಹಾಗೆ ನೀವು ಮಾಡ್ಬೋದು ಅಂತ ಪುರಿ ರೆಸಿಪಿನೂ ಖಂಡಿತ ಹಾಕ್ತೀನಿ. ನೋಡಿ ಎಲ್ಲನೂ ಒಂದ್ರಕ್ಕಿಂತ ಒಂದಿಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ. ಇದು ಎಣ್ಣೆ ಥರನೂ ಆಗೋಲ್ಲ, ಸ್ವಲ್ಪ ಹೊತ್ತಿನ ಮೇಲೆ ಮೆತ್ತಗೂ ಆಗೋಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವೆಜ್ ಕುರ್ಮದ ಜೊತೆ ಪುರಿ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ನೋಡಿ ಎಲ್ಲ ಪೂರಿಗಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಒಂದಕ್ಕಿಂತ ಒಂದು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನಾನು ಫ್ರೈ ಮಾಡಿಕೊಂಡು ಎಲ್ಲ ಪೂರಿಗಳು ಇದೇ ರೀತಿ ಉಬ್ಬಿ ಬಂದಿದೆ. ಗ್ರೇವಿ ಬೇಯೋದರಲ್ಲಿ ನಾನು ಎಲ್ಲ ಪೂರಿಗಳನ್ನೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೇವಿ ಬೆಂದಿದೆ, ಪೂರ್ತಿ ರೆಡಿ ಆಗಿದೆ. ಈಗ ಆವಾಗಲೇ ರೋಸ್ಟ್ ಮಾಡಿವಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಜೀರಿಗೆ ಪೌಡ್ರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಟರ್ ಇಲ್ಲ ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು, ಬಟ್ ಅನ್ಸಾಲ್ಟೆಡ್ ಬಟರ್ ಯೂಸ್ ಮಾಡಿ. ಸಾಲ್ಟೆಡ್ ಬಟರ್ ಯೂಸ್ ಮಾಡಿದರೆ ಗ್ರೇವಿ ಉಪ್ಪಾಗುತ್ತೆ, ಬಟರ್ ಇಲ್ಲ ಅಂದರೆ ತುಪ್ಪನೂ ಹಾಕ್ಕೊಳ್ಬೋದು. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿ 1 ಸೆಕೆಂಡ್ ಮುಚ್ಚಿ ಕುದಿಯೋದಕ್ಕೆ ಬಿಡಿ ಇದನ್ನು. ಇದು ಗ್ರೇವಿ ತುಂಬ ಗಟ್ಟಿಯಾಗಿದೆ, ಅದರಿಂದ ಫ್ಲೇಮ್ನ ಸ್ಲಿಮ್ಮಾಗಿ ಇಡಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ವೆಜ್ ಕುರ್ಮ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ಖಂಡಿತ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಂಗೆ ಖಂಡಿತ ತಿಳಿಸಿ. ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗಳು ನನ್ನ ಚಾನಲ್ಲಿ ಬರ್ತಾ ಇರುತ್ತೆ, ಖಂಡಿತ ಎಲ್ಲನೂ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.